ದೇವರಿಗೆ ಸ್ತೋತ್ರ. ಯೇಸುಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತಾ ಇದ್ದಾನೆ. ಸ್ನೇಹಿತರೆ, ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರೂ ಸಮಾಧಾನವಾಗಿ ಆರೋಗ್ಯವಾಗಿ ಇದ್ದಾರಾ? ಪ್ರಿಯ ಸ್ನೇಹಿತರೆ, ಇವತ್ತಿನ ದೇವರ ವಾಕ್ಯ ಯೆಹೋಶುವ 1:5 ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯ ಇವತ್ತು ನಮ್ಮೊಂದಿಗೆ ಮಾತನಾಡುತ್ತಾ ಇದೆ. ಸರ್ವಶಕ್ತನಾದ ದೇವರು ಯೆಹೋಶುವನ ಸಂಗಡ ಮಾತನಾಡಿದ ವಾಕ್ಯದ ಭಾಗವು ಇದು. ಯೆಹೋಶುವನು ದೇವರ ಮುಂದೆ ಭಯಭಕ್ತಿಯಿಂದ ಜೀವಿಸುವ ಮನುಷ್ಯನು ಆಗಿದ್ದನು. ದೇವರ ಆಜ್ಞೆಗಳನ್ನು ಮನಪೂರ್ವಕವಾಗಿ ಪಾಲಿಸುವುದಕ್ಕೆ ಯೋಗ್ಯನಾದ ಮನುಷ್ಯನು ಆಗಿದ್ದನು. ಅದು ಮಾತ್ರವೂ ಅಲ್ಲದೆ ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ಯಥಾರ್ಥ ಮನಸ್ಸಿನಿಂದ ಕಷ್ಟಪಟ್ಟು ಕೆಲಸಗಳನ್ನು ಮಾಡುವಂತ ವ್ಯಕ್ತಿಯಾಗಿದ್ದನು. ಮೋಶೆಯ ಸಂಗಡ ಸಹ ಯಾವ ರೀತಿಯಾಗಿ ನಡೆದುಕೊಂಡು ಬಂದನು ಎಲ್ಲವನ್ನು ದೇವರು ಗಮನಿಸಿ ಯೆಹೋಶುವನನ್ನು ನೋಡಿ, ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ, ಮೋಶೆಯ ಸಂಗಡ ಯಾವ ರೀತಿಯಾಗಿ ನಾನು ಇದ್ದೀನೋ ಅದೇ ಥರನೇ ನಿನ್ನ ಜೊತೆಯಲ್ಲೂ ಸಹ ನಾನು ಇರುವೆನು ಎಂದು ದೇವರು ಯೆಹೋಶುವನ ಜೊತೆಯಲ್ಲಿ ಮಾತನಾಡಿದರು. ಯಾಕಂದರೆ ಮುಂದೆ ಜವಾಬ್ದಾರಿಯಿಂದ ಇಸ್ರಾಯೇಲರ ಜನರನ್ನು ನಡೆಸಬೇಕು. ಮುಖ್ಯವಾಗಿ ಧರ್ಮಶಾಸ್ತ್ರವನ್ನು ಓದುತ್ತಾ, ಧರ್ಮಶಾಸ್ತ್ರದಲ್ಲಿ ಬರೆದಿರುವಂಥ ವಾಕ್ಯವನ್ನು ಧ್ಯಾನಿಸುತ್ತಾ, ಧರ್ಮಶಾಸ್ತ್ರದಲ್ಲಿ ಬರೆದಿರುವಂಥ ವಾಕ್ಯವನ್ನು ಕೈಗೊಂಡು ನಡೆಯಬೇಕು. ಈ ಎಲ್ಲ ಕಾರ್ಯವನ್ನು ಯೆಹೋಶುವನು ಗಮನಿಸಿ ಸಿದ್ಧಪಟ್ಟಿರುವುದರಿಂದ ದೇವರು ಯೆಹೋಶುವನ ಸಂಗಡ ಮಾತನಾಡಿದರು. ಪ್ರಿಯ ಸ್ನೇಹಿತರೆ, ಇವತ್ತು ಈ ವಾಕ್ಯವು ನಿಮ್ಮ ಸಂಗಡಲೂ ಸಹ ಮಾತನಾಡುತ್ತಾ ಇದೆ. ನೀವು ಜವಾಬ್ದಾರಿಯಿಂದ ದೇವರ ಮಾತಿನ ಪ್ರಕಾರ ನೀವು ಕೈಗೊಂಡು ನಡೆಯುವಾಗ ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನಿಮ್ಮ ಕೆಲಸಗಳನ್ನು, ನಿಮ್ಮ ವ್ಯಾಪಾರವನ್ನು ಉನ್ನತವಾಗಿ ಅಭಿವೃದ್ಧಿಪಡಿಸಿ ನಿಮ್ಮನ್ನು ಸಮಾಧಾನಕರವಾಗಿ ಶಾಂತಿಯಿಂದ ನಡೆಸುವಂತವರು ಆಗಿದ್ದಾರೆ. ಪ್ರತಿಯೊಂದು ಹಂತದಲ್ಲಿ ನಿಮ್ಮನ್ನು ಅಭಿವೃದ್ಧಿಪಡಿಸಿ, ಪ್ರತಿಯೊಂದು ಹಂತದಲ್ಲಿ ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮನ್ನು ಸುರಕ್ಷಿತವಾದ ಮಾರ್ಗದಲ್ಲಿ ನಡೆಸುವಂತವರು ಆಗಿದ್ದಾರೆ. ಪ್ರಿಯ ಸ್ನೇಹಿತರೆ, ಅವರ ಮಾತಿಗೆ ನಾವು ಗೌರವಿಸಿ, ಅವರ ಮಾತನ್ನು ನಾವು ಪ್ರೀತಿಸಿ ನಡೆಯಬೇಕು. ಖಂಡಿತವಾಗಿ ದೇವರು ನಮ್ಮನ್ನು ಸಹ ಎಂದಿಗೂ ಕೈಬಿಡುವುದಿಲ್ಲ, ನಮ್ಮನ್ನು ಸಹ ಎಂದಿಗೂ ಅವರು ದೂರ ಮಾಡುವುದಿಲ್ಲ. ಯಾಕಂದರೆ ಅವರ ಮಾತಿನ ಪ್ರಕಾರ ನಾವು ಜೀವಿಸುವ ಮನುಷ್ಯರಾಗಿ ಸಿದ್ಧಪಟ್ಟಿರುವುದರಿಂದ ನಮ್ಮನ್ನು ಎಂದಿಗೂ ಅವರು ಕೈಬಿಡುವುದಿಲ್ಲ ಎಂದು ದೇವರ ವಾಕ್ಯವು ಇವತ್ತು ನಮ್ಮೊಂದಿಗೆ ಮಾತನಾಡುತ್ತಾ ಇದೆ. ಪ್ರಿಯ ಸ್ನೇಹಿತರೆ, ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾಗಿ ವಂದನೆಗಳು. ದೇವರು ನಿಮ್ಮನ್ನು ಬಹುಬಲವಾಗಿ ಆಶೀರ್ವದಿಸಲಿ. ಆಮೇನ್.